ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಹಿನ್ನೆಲೆ. ದೇವನಹಳ್ಳಿಯಲ್ಲಿ ಸಿಎಂ ಹೇಳಿಕೆಗೆ ಸುಧಾಕರ್ ತಿರುಗೇಟು. 2013-18 ತನಕ ಇದ್ದ ಸಿದ್ದರಾಮಯ್ಯ ಈಗ ಕಾಣ್ತಾ ಇಲ್ಲ, ವೀಕ್ ಆಗಿದ್ದಾರೆ. ಸೋತವರೆಲ್ಲ ಭ್ರಷ್ಟರು ಅನ್ನೋ ಹೊಸ ಫಾರ್ಮುಲಾ ಹೇಳ್ತಿದ್ದಾರೆ ಇವರು. ಸಿಎಂ ಆಗಿ 2018 ಹೀನಾಮಯವಾಗಿ ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ಲ ನೀವು. ನೀವು ಆಗ ಎಷ್ಟು ಭ್ರಷ್ಟಾಚಾರ ಮಾಡಿ ಚುನಾವಣೆಯಲ್ಲಿ ಸೋತ್ರಿ? ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತ್ರಲ್ಲ, ಎಷ್ಟು ಭ್ರಷ್ಟಾಚಾರ ಮಾಡಿದ್ರು. ನಾನು ಸಿದ್ದರಾಮಯ್ಯ ಅವರನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಸಿದ್ದರಾಮಯ್ಯ ಒಕ್ಕಲಿಗ ನಾಯಕ ಬೆಳೆಯೋದು ಸಯಸಲ್ಲ. ಒಕ್ಕಲಿಗ ನಾಯಕನನ್ನ ಅವರು ದ್ವೇಷ ಮಾಡೋದು ಜಗತ್ತ ಜಾಹೀರು. ಹೀಗಾಗಿ ಅವರ ಹೇಳಿಕೆ ನನಗೇನು ಆಶ್ಚರ್ಯ ತಂದಿಲ್ಲ. ಕೋರ್ಟ್ ಇದೆ, ನ್ಯಾಯಾಂಗ ತನಿಖೆ ಆಗ್ಬೇಕಾದ್ರೆ ಸಿಎಂ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದೆಲ್ಲ ಪೂರ್ವಗ್ರಹ ಪೀಡಿತ ತನಿಖೆ ಮಾಡಿಸ್ತಿದ್ದಾರೆ. ಬೇಕಾದ ಹಾಗೆ ವರದಿಗಳನ್ನ ತರಿಸಿಕೊಳ್ಳೋದು ಇದೆ. ಆದ್ರೆ ಕಾನೂನು ಇದೆ, ನಾನು ನಂಬಿದ್ದೇನೆ. ಸತ್ಯಮೇವ ಜಯತೆ. ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ. ಟೊಳ್ಳು ಬೆದರಿಕೆಗೆ ಎದುರೋದಿಲ್ಲ. ಚುನಾವಣೆಯಲ್ಲಿ ಅವರ ಅಭ್ಯರ್ಥಿ ಗೆಲ್ಲಬೇಕು ಅಂತ ಗಿಮಿಕ್ ರಾಜಕಾರಣ ಮಾಡ್ತಾ ಇದ್ದಾರೆ. ದೇವನಹಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ. ಅವರ ಹೇಳಿಕೆಗಳನ್ನು ನೋಡಿದ್ರೆ ನನಗೆ ಅವ್ರ ಬಗ್ಗೆ ಕನಿಕರ ಆಗ್ತದೆ. ಯಾಕೆಂದ್ರೆ 13-18 ನಾನು ನೋಡಿದಂತ ಸಿದ್ದರಾಮಣ್ಣ ಈಗ ಕಾಣಿಸ್ತಾ ಇಲ್ಲ. ಅಷ್ಟು ಸ್ಟ್ರಾಂಗ್ ಇಲ್ಲ, ವೀಕ್ ಆಗ್ಬಿಟ್ಟವ್ರು. ಮತ್ತು ಭ್ರಷ್ಟಾಚಾರ ಮಾಡಿದವರು ಸೋಲ್ತಾರೆ ಅಂತ ಹೇಳಿರುವಂತ ಮಾತನ್ನ ಕೂಡ ನಾನು ಕೇಳಿಸ್ಕೊಂಡೆ. ಹಾಗಿದ್ರೆ ಮುಖ್ಯಮಂತ್ರಿಗಳಾಗಿ 2018 ಹೀನಾಮಯವಾಗಿ ಸೋತ್ರಲ್ಲ, 40,000 ಹೆಚ್ಚು ಮತಗಳಿಂದ ಸೋತ್ರಲ್ಲ ನೀವು ಚಾಮುಂಡೇಶ್ವರಿಯಲ್ಲಿ. ಹಾಗಾದ್ರೆ ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ರಿ? ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತ್ರಲ್ಲ, ಅವರೇನೆಲ್ಲ ಭ್ರಷ್ಟಾಚಾರ ಮಾಡಿದ್ರು? ಸೋಲೋರೆಲ್ಲ ಭ್ರಷ್ಟಾಚಾರ ಮಾಡಬೇಕು ಅಂತಿದ್ದೀರಾ ಗೊತ್ತಿಲ್ಲ ನನಗೆ. ಇದು ಹೊಸ ಫಾರ್ಮುಲಾವನ್ನು ಇವರು ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಮಾನ್ಯ ಸಿದ್ದರಾಮಣ್ಣ ಅವರು ನಾನು ಯಾವಾಗಲೂ ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೇನೆ. ಅವರು ಒಬ್ಬ ಒಕ್ಕಲಿಗ ನಾಯಕನವು ಬೆಳೆಯೋದನ್ನು ಸಹಿಸಲ್ಲ. ಅವರು ಒಬ್ಬ ಒಕ್ಕಲಿಗರನ್ನ ದ್ವೇಷ ಮಾಡುವಂಥದ್ದು ಜಗಜ್ಜಾಹಿರ. ಹಾಗಾಗಿ ನನಗೇನು ಇದು ಆಶ್ಚರ್ಯ ಏನು ತಂದಿಲ್ಲ. ಕಾನೂನಿದೆ, ಒಂದು ನ್ಯಾಯಾಂಗ ತನಿಖೆ ಆಗಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತಾಡಬೇಕಾಗಿತ್ತು. ಹಾಗಾಗಿ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದೆಲ್ಲ ಕೂಡ ಪೂರ್ವಾಗ್ರಹ ಪೀಡಿತವಾಗಿರುವಂತ ಒಂದು ತನಿಖೆಯನ್ನ ಇವರು ಮಾಡಿಸ್ತಾ ಇದ್ದಾರೆ. ಇವ್ರಿಗೆ ಬೇಕಾದಂಗೆ ಇವರು ವರದಿಗಳನ್ನು ಕೂಡ ತರಿಸ್ಕೊಳ್ಳೋದು ಇದೆ. ಆದರೆ ಕಾನೂನಿದೆ, ನ್ಯಾಯಾಲಯಗಳಿದ್ದಾವೆ. ನಾನು ನಂಬಿದ್ದೀನಿ ಈ ದೇಶದಲ್ಲಿ ನ್ಯಾಯಾಲಯ ಇದೆ, ನ್ಯಾಯ ವ್ಯವಸ್ಥೆ ಇನ್ನೂ ಜೀವಂತ ಇದೆ. ಸತ್ಯಮೇವ ಜಯತೆ. ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೀನಿ. ಇಂಥ ಟೊಳ್ಳು ಬೆದರಿಕೆಗಳಿಗೆ ನಾನು ಎದುರೋನಲ್ಲ. ಚುನಾವಣೆ ಸಂದರ್ಭದಲ್ಲಿ ಇವತ್ತು ಹೇಳಿರುವಂಥದ್ದು ಕೇವಲ ಅವರು ಚುನಾವಣೆಯಲ್ಲಿ ಅವರ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂಥ ಒಂದು ಗಿಮ್ಮಿಕ್ ರಾಜಕಾರಣ ಇದೆ. ನೋಡೋಣ. ನಾನು ಈಗ ತಾನೇ ಅಲ್ಲಿ ಫೋನಲ್ಲಿ ಕೇಳಿಸ್ಕೊಂಡಿರೋದಷ್ಟೇ. ನಾನು ಈಗ ಅವ್ರು ಏನು ಮಾತಾಡಿದ್ದಾರೆ ಅಂತ ನಮ್ಮ ವಕೀಲರ ಜೊತೆ ಮಾತಾಡ್ತೀನಿ.